ನ್ಯೂಸ್ಗೆ ಸ್ವಾಗತ. ಲೋಣಿಬೆಕ್ಕೆ ಗ್ರಾಮದ ಶರಣಪ್ಪ ಘಂಟಿ ಹಾಗೂ ಹೆಂಡತಿ ಆರತಿ ಬಗ್ಲಿ ಅವರ 12 ವರ್ಷದ ಹಿಂದೆ ವಿವಾಹಗೊಂಡಿತ್ತು. ಕಾರಣಾಂತರದಿಂದ ಇಬ್ಬರು ಬೇರೆಯಾಗಿದ್ದರು. 2 ಮಕ್ಕಳನ್ನು 2 ದಿನಗಳ ಮಾತ್ರಕ್ಕೆ ಕರೆದುಕೊಂಡು ಹೋಗಿ ಬರುತ್ತೇನೆ ಎಂದು ಗಂಡ ಹೇಳಿ ಕರೆದುಕೊಂಡು ಹೋದಾಗ ಮತ್ತೆ ಮರಳಿ ವಾಪಸ್ ಕರೆದುಕೊಂಡು ಬರಲಿಲ್ಲ. ಆದರೆ ಈಗ 2 ವರ್ಷದ ನಂತರ ತಾಯಿ ಮನೆಯಲ್ಲಿ ಸೇರಿದ ಮಕ್ಕಳು ತಾಯಿ ಕಂಡು ಅಳುತ್ತಾ ಹಂಬಲಿಸುತ್ತಾ ಬಂದ ಮಕ್ಕಳು. ನಮ್ಮಿಬ್ರದ್ದು ಕಂಡ ಹೆಂಡತಿ ಫಸ್ಟ್ ಜಗಳ ಇತ್ರಿ. ಅವ್ರ 2 ವರ್ಷನ ಇಲ್ಲೇ ಅದೇನ್ರಿ. ಆಮೇಲೆ ಹುಡುಗಿ ಇವ 2 ಹುಡುಗರಿಗೆ ಇದಾರ್ರಿ ಅವ್ರು ಬಂದು. ಆಮೇಲೆ ಈ ಹುಡುಗಿಗೆ ಆರಾಮ ತಪ್ಪಿಕತ್ತಾಳೆ. ನಾ ದವಾಖಾನೆಗೆ ಉಳಿಲಿಕತ್ತಿದ್ದೆ. ಇವ್ರು ನೆಲಸಲ್ಲಿ ಕಟ್ಟಾಣೆ. ಅಲ್ಲಿ ಕ್ರಾಸಿಗಿಂತಕ ಬಸ್ಸಿಗೆ ಹೋಗಿ ಕ್ರಾಸಿಂದ ಹೋಗಿ ಇವ್ರು ಹುಡುಗರು ಭೇಟಿ ಆದ್ರು. ಒಂದು ಅಲ್ಲಿ ತೊಗೊಂಡು ನಾ ಹುಡುಗರಿಗೆ ಬರ್ತೀನಿ, ಪಪ್ಪ ಹೊಡಿತಾನತ್ತೆ ಅಳಕತ್ತಾಳೆ. ನನ್ನ ಹುಡುಗರಿನ ಟಮ್ ಟಮ್ ಕುಡ್ಕೊಂಡು ಕ್ರಾಸ್ ಚಟ್ಟಣ್ಣ ತಕ ಬಂದು ಚಟ್ಟಣ್ಣ ಈ ಕಡೆ ದಸರು ಬಸ್ಸಿಗೆ ಬಂದಿ. ಬಸ್ಸಿ ಬಂದ್ರಿ? ಯಾವ ಬಸ್? ಯಾವ ಬಸ್ಸಿ ಬಂದ್ರಿ? ದಸರು ಬಸ್ಸಿಗೆ. ಟಿಕೆಟ್ ಅದೇನ್ರಿ? ಬಸ್ ಟಿಕೆಟ್ ಐತೆ. ಟಿಕೆಟ್ ತೋರ್ಸ್ರಿ. ಟಿಕೆಟ್ ತಂದ್ರಿ? ಮತ್ತೆ ನಿಮ್ಮ ಮಾಲಕರ ಫೋನ್ ಹಚ್ಚಿ ಹೇಳಿರೇನ್ರಿ? ನಿಮ್ಮ ಮಾಲಕರ ಏನತ್ತಾರ? ಯಾರಿಗೆ ಗುಳಿಗೆ ಅವ ನೋಡಪ್ಪಿ? ಹುಡುಗಿ ಎಲ್ಲಿ ಹೇಳ್ಬಿಡ್ತದ್ರಿ? ಅದಕ್ಕೆ ಈಗ ಏನ್ ಮಾಡ್ಬೇಕ್ರಿ? ದವಾಖಾನೆ ಹೋಗ್ಬೇಕಿತ್ರಿ ಅವ್ರಿಗೆ? ನಿಮ್ ಗಂಡ ತಿಂಗ್ ತೋರ್ಸಲ್ಲ ಏನ್ರಿ? ದವಾಖಾನೆ ಹುಡುಗರಿಗೆ ವ್ಯವಸ್ಥೆ ಮಾಡಿ. ಆಮೇಲೆ ನಿಮ್ಮ ಇದು ರೀ, ನಿಮ್ ಗಂಡ ಹೆಸರು ರೀ? ಶಿವಶರಣ್. ಅಡ್ಡ ಹೆಸರು ಏನು? ಘಂಟಿ. ಘಂಟಿ ರೀ. ಯಾವ ಊರು ಅವರು? ಲೋಣಿ. ಲೋಣಿಯಾಗ ಇರ್ತಾರೆ. ಈಗ ನೀವು ಮುಂಜಾನೆ ಎಷ್ಟಕ್ಕೆ ಹೋಗಿರ್ತಾರಲ್ಲ ಕೊಡುಗರಿಗೆ? ಯಾವ ಊರು? ಮುಂಜಾನೆ ನಾ 8ಕ್ಕೆ ಹೋಗೇನ್ರಿ. ಇವ್ರು ಸಾಲಿಗೆ 9:30ಕ್ಕೆ ಬಂದಾರೆ. ನೀವು ಹೆಂಗೆ ಹೋಗಿರಿ ಆಟೋಕ್ಕೆ? ನಾ ಆಟೋಕ್ಕೆ ಹೋಗಿರಿ. ಹಾಂ, ಆಟೋಕ್ಕೆ ಹೋಗಿ. ಎಲ್ಲಿದ್ದೀನಿ? ಹೆಂಗೆ ತಂದ್ರಿ ಅವ್ರಿಗೆ? ನಾ ಅಲ್ಲಿ ಇಳಿದ್ರಿ. ಹುಡುಗರು ನೋಡಿ ನಾ ಇಳಿದ, ನಾ ಸೊಲಾಪುರ ಕೊಂಟಿದ್ದೆ ಹುಡುಗರು ನೋಡಿ ಇಳಿದೀನಿ. ಅಲ್ಲಿ ಹುಡುಗರು ಕನಸಣ ಹಂಗೆ ದವಾಖಾನೆಗೆ ಹೋಗಿಲ್ಲ. ಒಳ್ಳೆ ಹಂಗೆ ಹುಡುಗರು ತೊಗೊಂಡು ತಮ್ಮ ತಂದ್ಕೊಂಡು ಚಟ್ಟಣ್ಣ ಚಟ್ಟಣ್ಣ ಬಸ್. ಮತ್ತೇನು ಒಟ್ಟು ಫೋನ್ ಹಚ್ಚಿಲ್ರಿ? ನಿಮ್ಮ ಮಾಲಕ ಫೋನ್ ಹಚ್ಚಿ ಹೇಳ್ಬೇಕಿಲ್ರಿ? ಮತ್ತೆ ಹಚ್ಚಿ ಹೇಳ್ರಿ. ಹಾಂ, ಏ ಹುಡುಗರೇ, ನಿಮ್ಮ ಅಪ್ಪ ಹೊಡಿತದ ನಿಮ್ಗೆ? ನಿಮ್ಮ ಅಪ್ಪನ ಜೋಡಿ ಇರ್ತಾರೆ? ಮಮ್ಮಿ ಜೋಡಿ ಇರ್ತೀರಿ? ಹಾಂ, ಮಮ್ಮಿ ಜೊತೆ. ನೀ ಯಾರು ಜೋಡಿ ಇರ್ತಾ? ಮಮ್ಮಿ ಜೊತೆ ಇರ್ತಿ. ನಿಮ್ಮ ಅಪ್ಪ ದಿನ ತ್ರಾಸ ಕೊಡ್ತಿದ ನಿಮ್ಗೆ? ಹೊಡಿತೀರೇನು? ಹೊಡಿತಿದ್ರು? ಯಾವ ಕಾಲ ಹೊಡಿತಿರು? ಮಮ್ಮಿ ಕಡೆ ಹೋಗ್ತಾರ ಹೊಡಿತದ. ಊಟಕ್ಕೆ ಯಾರು ಮಾಡಾಕ್ತಿರಿ ದಿವ್ಸ? ಊಟ ಹೆಂಗ್ ಮಾಡ್ತೀರಿ? ಆಮೇಲೆ ಸಾಲಿ ದಿನ ಓದ್ತಿರಲ್ಲ? ಎಷ್ಟನೇ ಕ್ಲಾಸ್? ಇತ್ತಲ್ಲ ಹುಡುಗರು ಯಾರ ಮೇಲೆ ಕಿರ್ಬೇಕಂತೇಳಿ ಏನ್ ಮಾತಾಗಿತ್ತಾನು? ಫಸ್ಟಿಗೆ 2 ಹುಡುಗಿಯರಿಗೆ ನಾ ತಂದಿದ್ರಿ. ಆಮೇಲೆ ಹುಡುಗಗ ತೊಗೊಂಡು ಓಡಿ ಹೋಗಿದ್ದೆ. ನಾ ಪೊಲೀಸ್ ಸ್ಟೇಷನ್ ಹೋಗಿ ಜಡ್ಗಿ PS ಆಗ್ಯಾಗಣೆ ಅವರು ಹುಡುಗರು ತರಿಸಿ ಕೊಟ್ಟಾರ್ರಿ. ನಮ್ಮ PS ಆಗಣೆ ನಮ್ಮ 3 ಹುಡುಗರು ನನ್ನ ಬಲ್ಲಿ ಅದಾವ ಅಂತೇಳಿ ನಾ ಕೇಸ್ನ ಬರ್ಸೀನ್ರಿ. ನಾನು ಬಂದು ಇದಾರ್ರಿ 2 ದಿನ ಬಿಟ್ಟು ತಂದು ಕೊಡ್ತೀನಿ ಅಂತೇಳಿ ಹೊಳೆನೇ ತಂದು ಕೊಟ್ಟಿನ್ರಿ. ಅದಕ್ಕೆ ಅವ್ರ ಹುಡುಗರು ಯಾರು ಇದಾರು ಬಂದು ಕರ್ಕೊಂಡು ಹೋದಾರ? ಯಾರು? ಒಂದು 5 ಮಂದಿ ಅಲ್ಲಿ ಊರನವರು ಇವ್ರ ಪಪ್ಪನ ಬಂದು ಕರ್ಕೊಂಡು ಹೋಗಿದಾರೆ ಅವ್ರು. ಎಷ್ಟು ದಿವಸ ತಂದು ಬಿಡ್ತೀನಿ ಅಂದ್ರಿ? 2 ವರ್ಷ ಕೊಳ್ಳೇತಂದ್ಬಿಟ್ಟು. ಈಗ ಎಲ್ಲ SP ಆಫೀಸ್ ಮುಂದ ಮತ್ತೆ PS ಮುಂದೆ ಜಡ್ಕಿ ಪೊಲಿಟಿಷನ್ ಎಲ್ಲ ಹೇಳಿದ್ರು. 3 ಹುಡುಗರು ನನ್ನ ಕಡೆ SP ತಕ ಅದು ಪೊಲೀಸ್ ಏನ್ ಹೇಳಿ? ನಿಮ್ ಕಡೆ ಇರ್ಬೇಕಂತ ಹೇಳ್ಯಾರ ಅವ್ನ ಕಡೆ ಇರ್ಬೇಕಂತ ಹೇಳಿ? 18 ವರ್ಷ ತಕ ಅಂತ ಹೇಳಿ ನನ್ನ ಕಡೆ ಹೇಳ್ಯಾರ. ಬರ್ದು ಕೊಟ್ರ ಅವೆಲ್ಲ? PS ಐತ್ರಿ. KS ಮಾಡಿದ್ರ ಎಲ್ಲಾದ್ರ ಬಸ್ ಎಲ್ಲ ಬರ್ದು ಕೊಟ್ರ? ಅವೆಲ್ಲ ಬರ್ದು ಜೆರಾಕ್ಸ್ ಅದ ನಿಮ್ಮ ಕಡೆ? ಅದಾವ್ರಿ. ಓಕೆ ಓಕೆ ಹೇಳಿ.